ಬರಗಾಲ ಟೈಮಲ್ಲಿ ಈ ತರ ಬೇಕಾಗಿತ್ತು. ನರೇಂದ್ರ ಮೋದಿ ಅವ್ರು ಯಾತ್ರೆಯಲ್ಲಿ ತಿರುಗಾಡ್ತಾರೆ, ಯಾತ್ರೆಯಲ್ಲಿ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ, ಯಾತ್ರೆಯಲ್ಲಿ ತಿರುಗಾಡ್ತಾರೆ ಹೇಳ್ರಿ. ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಅವರಿಗೆ, ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್, ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್. ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ರೇ ತಿರುಗಾಡ್ತಾರಲ್ಲ, ಯಾಕೆ ಹೇಗೆ ತಿರುಗಾಡ್ತಾರೆ? ಹೇಳ್ತಾರೆ ಬಿಜೆಪಿ ಬಹಳ ಸಮಾಧಾನದಿಂದ ಕೇಳಿದ್ರು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡ್ರಾಟ್ ಸಿಚುವೇಶನ್ ಬಗ್ಗೆ. ನೋಡ ಈಗೆಲ್ಲ ಹೇಳಿದ್ದೀವಿ, ಇವತ್ತು 23 ಅಲ್ಲ 22 ಅಲ್ಲ ಇವತ್ತು, ನಾಳೆ ಮೀಟಿಂಗ್ ಮಾಡ್ತಾರೆ, ನಾಳೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಕನ್ವಿನ್ಸ್ ಆಗ್ತಾರೆ ಅಂತ ಹೆಂಗ್ ಗೊತ್ತಾಗೋದು? ಕನ್ವಿನ್ಸ್ ಅಂತ ಹೇಳಿದ್ರ ಹೇಳಕ್ ಆಗತ್ತ? ಅವರು ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳಕ್ ನಾವು ಹೇಳಂತ ಎಲ್ಲ ಹೇಳಿದ್ದೀವಿ, ಅವರು ಕೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದ್ದೀನಿ, ಜೊತೆಗೆ ಅಮಿತ್ ಶಾನು ಭೇಟಿ ಮಾಡಿದ್ದೀನಿ. ಬಿಕಾಸ್ ಅಮಿತ್ ಶಾ ಇಸ್ ದಿ ಚೇರ್ಮನ್ ಆಫ್ ದಿ ಹೈ ಲೆವೆಲ್ ಕಮಿಟಿ, ಅವ್ರ ಕಮಿಟಿನಲ್ಲೇ ತೀರ್ಮಾನ ಆಗೋದು, ಅದು ಹೇಳಿದ್ದೀನಿ. ಜೊತೆಗೆ ಮಹದಾಯಿ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಜೊತೆ. ಇದು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ, ಅಪ್ಪರ್ ಭದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ. ಆಮೇಲೆ ನಾವು ಬರಗಾಲ ಇರೋದ್ರಿಂದ ಈಗ 100 ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕೊಡ್ತೀವಲ್ಲ, ಕೂಲಿ ಕೊಡ್ತೀವಲ್ಲ, ಕೆಲಸ ಕೊಡ್ತೀವಲ್ಲ, ಅದು 150 ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ, ಅದು ಕೂಡಲೇ ಕೊಡಿ ಅಂತ ಹೇಳಿದ್ದೀನಿ. ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ, ನಾನು ಸಂಬಂಧಪಟ್ಟಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಂತ. ಮಾತಾಡ್ತೀನಿ ಅಂತ ಹೇಳಿದ್ರು. ಈಗ ಯಾರು ಕೂಡ ಭಯ ಪಡಬೇಕಾದಂತ ಆತಂಕ ಪಡಬೇಕಾದಂತ ಪರಿಸ್ಥಿತಿ ಇಲ್ಲ.